ಕ್ರಮ ಕೈಗೊಳ್ತಾ ಇದ್ದೀನಿ. ಈಗ ಅದು ಬಹಳ ವೇಗವಾಗಿ ಹರಡುವಂತ ಒಂದು ಹೊಸ ರೂಪಾಂತರಗೊಂಡಿರ್ತಕ್ಕಂಥ ಒಂದು ವೈರಾಣು ಆಗಿದೆ, ಪ್ರಭೇದ ಆಗಿದೆ. ಆದರೆ ಅದರ ತೀವ್ರತೆ ಎಷ್ಟಿದೆ ಅಂತೇಳಿ ಇನ್ನೂ ಕೂಡ ಖಚಿತ ವರದಿ ಬಂದಿಲ್ಲ. ಆದರೆ ಇದು ಹರಡದಿರ ಇರಲಿಕ್ಕೆ ನಾವು ಮುನ್ನೆಚ್ಚರಿಕೆ ತಗೋಬೇಕು. ಏನು 10-12 ದೇಶಗಳಲ್ಲಿ ಪತ್ತೆ ಆಗಿದೆ ಕಳೆದ 15 ದಿವಸದಲ್ಲಿ. ಈ ದೇಶಗಳಿಂದ ಬರೋರ ಮೇಲೆ ನಾವು ನಿಗಾ ಇಟ್ಟಿದ್ದೀವಿ. ಎಲ್ಲಿ ಏರ್ಪೋರ್ಟ್ಸ್ನಲ್ಲಿ, ಪೋರ್ಟ್ಸ್ನಲ್ಲಿ, ಬಂದರುಗಳಲ್ಲಿ ಇಲ್ಲೆಲ್ಲ ಕೂಡ ನಾವು ಎಚ್ಚರ ಇಟ್ಟಿದ್ದೀವಿ. ಬಂದಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಆ ಪ್ರದೇಶಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಟೆಸ್ಟನ್ನು ಮಾಡ್ತೀವಿ. ಪಾಸಿಟಿವ್ ಬಂದರೆ ಅವರಿಗೆ ತಕ್ಷಣ ಆಸ್ಪತ್ರೆಗೆ ನಾವು ದಾಖಲು ಮಾಡ್ತೀವಿ. ನೆಗೆಟಿವ್ ಬಂದರೂ ಕೂಡ ಅವರನ್ನು ಒಂದು ವಾರಗಳ ಕಾಲ ನಾವು ಅವ್ರ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ಗೆ ನಾವು ಗುರಿಪಡಿಸ್ತೀವಿ. ಮತ್ತೆ 7ನೇ ದಿವಸ ಅವರಿಗೆ ನೆಗೆಟಿವ್ ಬಂದಾಗ ಮಾತ್ರ ಅವರು ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೊಡ್ತೀವಿ. ಅವರ ಎಲ್ಲ ಮೊದಲನೇ ಮತ್ತು ಎರಡನೇ ಕಾಂಟ್ಯಾಕ್ಟ್ಸ್ ಏನಿದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಅಷ್ಟು ಜನರದ್ದು ಕೂಡ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ. ಹಾಗಾಗಿ ಭಾಳ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದೀವಿ. ಫಾರ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ರಾಜ್ಯ ನಾವು ಇಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ರಲ್ಲಿ ಅದನ್ನು ತಾವು ಗಮನಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. ಸರ್, ಈಗ ಅದಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನೂತನ ನಿಯಮಗಳನ್ನು ಜಾರಿಗೊಳಿಸ್ತಾರ ಅಂತ ಮಾಹಿತಿ ಇದೆ, ಏನೆಲ್ಲ ಜಾರಿ? ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ನಾವು ದೊಡ್ಡ ದೊಡ್ಡ ಕಲ್ಚರಲ್ ಫೆಸ್ಟನ್ನು ಕಡಿಮೆ ಮಾಡಬೇಕು ಮತ್ತು ಅನಗತ್ಯವಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥದ್ದು ಮತ್ತು ವೈದ್ಯಕೀಯ ಸಂಸ್ಥೆಗಳಲ್ಲಿ, ನರ್ಸಿಂಗ್ ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣದ ಕಾಲೇಜುಗಳಲ್ಲಿ, ಅದರಲ್ಲಿ ಕೂಡ ವಸತಿ ನಿಲಯ ಇರುವಂಥ ಪ್ರದೇಶದಲ್ಲಿ ಭಾಳ ಎಚ್ಚರಿಕೆಯನ್ನು, ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದ್ದೀವಿ. ಹಾಗಾಗಿ ಎಲ್ಲ ರೀತಿಯಲ್ಲಿ ನಾವು ಭಾಳಷ್ಟು ಕಾರ್ಯಪ್ರವೃತ್ತರಾಗಬೇಕು, ಮುನ್ನೆಚ್ಚರಿಕೆ ತಗೋಬೇಕು. ಜೊತೆ ಜೊತೆಗೆ ಎರಡೂ ಡೋಸುಗಳನ್ನು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಅರ್ಹರು ಯಾರ್ಯಾರಿದ್ದಾರೆ, 18 ವರ್ಷ ಮೇಲ್ಪಟ್ಟು ಎಲ್ಲರೂ ಕೂಡ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ನಮ್ಮ ನಿವೇದನೆ ಆಗಿದೆ. ಎರಡನೇ ಡೋಸನ್ನು ತೆಗೆದುಕೊಳ್ಳುವಂಥದ್ದು ಸಂಖ್ಯೆ ಇನ್ನೂ ಕೂಡ 43-44 ಲಕ್ಷ ಇದೆ, ಅದು ಖಂಡಿತವಾಗಿಯೂ ಕೂಡ ತೆಗೆದುಕೊಳ್ಬೇಕು. ಡ್ಯೂ ಡೇಟ್ ಆಗಿದೆ, ನಮ್ಮ ಹತ್ರ 70 ಲಕ್ಷ ಲಸಿಕೆ ಇವತ್ತು ದಾಸ್ತಾನಿದೆ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡೋದು ಇಷ್ಟೇ, ಎಲ್ಲರೂ ಕೂಡ ಪ್ರಾಶಸ್ತ್ಯದಲ್ಲಿ ನೀವು ಬಂದು ತೆಗೆದುಕೊಳ್ಳಿ. ಯಾಕೆಂದರೆ ಅದು ಅಲ್ಲಿ ಇನ್ಫೆಕ್ಷನ್ ಬರೋವರೆಗೂ ಮತ್ತೆ ಜಾಸ್ತಿ ಆಗೋವರೆಗೂ ಕೂಡ ಕಾಯಬಾರ್ದು ಅಂತ ಹೇಳ್ತೀವಿ. ನಾವು ಎಲ್ಲರೂ ಕೂಡ 90%ಗೂ ಮೇಲೆ ತೆಗೆದುಕೊಂಡ್ರೆ ಈ ಅಲೆಯನ್ನೇ ನಾವು ತಡೀಲಿಕ್ಕೆ ಅವಕಾಶ ಇದೆ. ಸರ್, ತಗೊಳ್ಳದೇ ಇರೋ ಮೇಲೆ ಯಾವ ಥರ ಕ್ರಮ ತಗೊಂಡ್ರಿ? ಇನ್ನೂ ಕೂಡ ನೋಡಿ, ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗಿಲ್ಲ. ಮನವರಿಕೆ ಮಾಡಿಕೊಡುವಂಥದ್ದು, ಅರಿವು ಮೂಡಿಸುವಂಥದ್ದು, ಅವ್ರಿಗೆ ಮನವಿ ಮಾಡುವಂಥದ್ದು, ಹೇಗಾದರೂ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ವ್ಯಾಕ್ಸಿನನ್ನು ಕೊಡುವಂಥ ನಿಟ್ಟಿನಲ್ಲೇ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಇನ್ನೂ ಕೂಡ ಸಾಧ್ಯನೇ ಆಗಲಿಲ್ಲ ಅಂದರೆ ಅವತ್ತು ವಿಚಾರ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಅಂತ. ಯಾಕೆಂದರೆ ಮೊದಲನೇ ಡೋಸು 90% ಮೇಲೆ ಕೊಟ್ಟಿದ್ದೀವಿ, ಎರಡನೇ ಡೋಸು 57-58% ಆಗಿದೆ. ಹಾಗಾಗಿ ಎರಡೂ ಡೋಸುಗಳನ್ನು 90% ನಾವು ರೀಚ್ ಮಾಡಿದ್ರೆ ಇನ್ನು 10% ಇರುತ್ತೆ. ಅಂಥವ್ರಿಗೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ನಾವು ವಿಚಾರ ಮಾಡೋಣ.